ಇಂದು ನಾವೆಲ್ಲರೂ ಹೇಗಾಗಿದ್ದೇವೆ ಎಂದರೆ ತಿನ್ನಲು ಊಟವಿಲ್ಲದಿದ್ದರೂ ನಡೆಯುತ್ತದೆ, ಆದರೆ ಇಂಟರ್ನೆಟ್ ಮಾತ್ರ ಬೇಕೇ ಬೇಕು. ನಮ್ಮ ಜಗತ್ತು ಇಂದು ಸಂಪೂರ್ಣವಾಗಿ ಈ ಇಂಟರ್ನೆಟ್ ಮೇಲೆ ಅವಲಂಬಿತವಾಗಿದೆ. ಪ್ರತಿಯೊಂದು ಕೆಲಸಕ್ಕೆ ಇಂಟರ್ನೆಟ್ ಅವಶ್ಯಕತೆ ತುಂಬ ಇದೆ. ಇದರ ಆಧಾರದ ಮೇಲೆಯೇ ಜಗತ್ತಿನಲ್ಲಿ ಅದೆಷ್ಟೋ ಕಂಪನಿಗಳು ಹಾಗೂ ವ್ಯಕ್ತಿಗಳು ಜೀವನ ನಡೆಸುತ್ತಿದ್ದಾರೆ. ಮನುಷ್ಯನ ಆವಿಷ್ಕಾರದಲ್ಲಿ ಒಂದು ದೊಡ್ಡ ಸಾಧನೆ ಆಗಿರುವ ಈ ಇಂಟರ್ನೆಟ್ ನಮ್ಮ ಸಂಪೂರ್ಣ ಭೂಮಿಯನ್ನು ಆವರಿಸಿದೆ. ಮುಂದಿನ ದಿನಗಳಲ್ಲಿ ಉಚಿತವಾಗಿ ಎಲ್ಲರಿಗೂ ಇಂಟರ್ನೆಟ್ ನೀಡುವ ಯೋಜನೆಯನ್ನು ಪ್ರಪಂಚದ ಅನೇಕ ಕಂಪನಿಗಳು ಹಾಕಿಕೊಂಡಿವೆ. ಒಂದಾನೊಂದು ಕಾಲದಲ್ಲಿ ಕೇವಲ 1 GB ಇಂಟರ್ನೆಟ್ ಬೇಕೆಂದರೆ 250 ರೂಪಾಯಿಗಳನ್ನು ಖರ್ಚು ಮಾಡಬೇಕಿದ್ದ ನಾವು ಇಂದು ಅತ್ಯಂತ ಕಡಿಮೆ ದರದಲ್ಲಿ ಬಳಸುತ್ತಿದ್ದೇವೆ. ನಮ್ಮ ಸಂಪೂರ್ಣ ವಿಶ್ವದಲ್ಲಿ ಅತಿ ಕಡಿಮೆ ದರಕ್ಕೆ 1 GB ಇಂಟರ್ನೆಟ್ ಕೊಡುತ್ತಿರುವ ದೇಶವೆಂದರೆ ಅದು ನಮ್ಮ ದೇಶ. ಇದಕ್ಕೆ ನಾವು ಜಿಯೋ ಕಂಪನಿಗೆ ಧನ್ಯವಾದ ಹೇಳಲೇಬೇಕು. ಆದರೆ ಎಲ್ಲರ ತಲೆಯಲ್ಲೂ ಒಂದು ಪ್ರಶ್ನೆ ಒಮ್ಮೆಯಾದರೂ ಬಂದು ಹೋಗಿರುತ್ತದೆ, ಅದೇನೆಂದರೆ ಈ ಇಂಟರ್ನೆಟ್ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಇದನ್ನು ಹೇಗೆ ಕಂಡುಹಿಡಿದರು ಎನ್ನುವುದು. ಬನ್ನಿ, ಇಂದು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತಾ ನಿಮಗೆ ಇದರ ಬಗ್ಗೆ ಗೊತ್ತಿರದ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ತಿಳಿಸಿಕೊಡುತ್ತೇನೆ. ಆ ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಪ್ಪದೇ ಮಾಡಿ. ಈ ಇಂಟರ್ನೆಟ್ ಅನ್ನು 1960ರಲ್ಲಿ ಪೌಲ್ ಬರನ್ ಹಾಗೂ ಡೊನಾಲ್ಡ್ ಡೇವಿಸ್ ಕಂಡುಹಿಡಿದರು. ಮೊದಲು ಕೇವಲ ಯುರೋಪ್ ದೇಶಗಳಲ್ಲಿ ಮಾತ್ರ ಇದನ್ನು ಬಳಸುತ್ತಿದ್ದರು. ಆದರೆ 1980ರ ನಂತರ ಆಸ್ಟ್ರೇಲಿಯಾ ಹಾಗೂ ಏಷ್ಯಾ ಖಂಡಗಳು ಕೂಡ ಇದನ್ನು ಬಳಸಲು ಶುರು ಮಾಡಿದವು. 2005ರ ವೇಳೆಗೆ ಪ್ರಪಂಚದ 51% ಜನ ಇಂಟರ್ನೆಟ್ ಬಳಸಲು ಶುರು ಮಾಡಿದ್ದರು. ಇತ್ತೀಚಿನ ವರದಿಯ ಪ್ರಕಾರ ಪ್ರಪಂಚದ 85% ಜನರು ಇಂಟರ್ನೆಟ್ ಬಳಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ 100ಕ್ಕೆ 100ರಷ್ಟು ಜನರು ಇಂಟರ್ನೆಟ್ ಬಳಸುವ ಹಾಗೆ ಮಾಡುತ್ತೇವೆ ಎಂದು ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಗಳು ಪಣತೊಟ್ಟು ನಿಂತಿವೆ. ಈ ಇಂಟರ್ನೆಟ್ನಿಂದ ಅನೇಕ ತೊಂದರೆಗಳನ್ನು ಕೂಡ ಎದುರಿಸಿರುವ ಜನರಿದ್ದಾರೆ. ಆದರೆ ಯಾವುದೇ ತಂತ್ರಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದಿದ್ದರೆ ಅದಕ್ಕೆ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ ಒಂದಂತೂ ನಿಜ, ಈ ಇಂಟರ್ನೆಟ್ನಿಂದ ಮನುಷ್ಯನಿಗೆ ಅನೇಕ ಲಾಭಗಳಾಗಿವೆ. ಇನ್ನು ಈ ಇಂಟರ್ನೆಟ್ ಹೇಗೆ ಕೆಲಸ ಮಾಡುವುದು ಎಂದು ನಿಮಗೆ ಹೇಳುತ್ತೇನೆ. ನಾವೆಲ್ಲ ಅಂದುಕೊಂಡ ಹಾಗೆ ಆಕಾಶದಲ್ಲಿ ಸ್ಯಾಟಲೈಟ್ಗಳಿದ್ದು ಅದರಿಂದ ನಮಗೆಲ್ಲ ಇಂಟರ್ನೆಟ್ ಲಭ್ಯವಾಗುತ್ತಿದೆ ಎಂದು ತಿಳಿದಿದ್ದೇವೆ. ಆದರೆ ಸಮುದ್ರದ ಮೂಲಕ ಈ ಇಂಟರ್ನೆಟ್ ನಮಗೆಲ್ಲ ಸಿಗುತ್ತಿದೆ ಎನ್ನುವ ವಿಷಯವನ್ನು ಕೇಳಿದರೆ ನೀವೆಲ್ಲ ಅಚ್ಚರಿ ಪಡುವಿರಿ. ಹೌದು, ಇದು ಸತ್ಯ. ಸಮುದ್ರದ ಒಳಗೆ ದೊಡ್ಡ ದೊಡ್ಡ ಕೇಬಲ್ ಹಾಕಿ ಅದರಿಂದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸರಬರಾಜು ಮಾಡುವ ಕಂಪನಿಗಳು ಪ್ರಪಂಚದಲ್ಲಿವೆ. ನಮ್ಮ ಕೂದಲಿನಷ್ಟು ಚಿಕ್ಕದಾದ ವೈರ್ಗಳ ಮೂಲಕ ಸಮುದ್ರದ ಮುಖಾಂತರ ಇಂಟರ್ನೆಟ್ ಸರಬರಾಜು ಆಗುತ್ತದೆ. ಇದಕ್ಕೆ ಆಪ್ಟಿಕ್ ಫೈಬರ್ ಎಂದು ಕರೆಯುತ್ತಾರೆ. ಪ್ರತಿಯೊಂದು ದೇಶದ ಕರಾವಳಿ ತೀರದಲ್ಲಿರುವ ಊರುಗಳಿಗೆ ಸಮುದ್ರದ ಮೂಲಕ ಈ ಆಪ್ಟಿಕ್ ಫೈಬರ್ ಕೇಬಲ್ ಅನ್ನು ಹಾಕಲಾಗಿದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಮುಂಬೈ, ಕೊಚ್ಚಿನ್, ತ್ರಿವೇಂದ್ರಂ ಹಾಗೂ ಪಾಂಡಿಚೇರಿಗಳಿಗೆ ದೂರದ ಅಮೆರಿಕದಿಂದ ಈ ಕೇಬಲ್ ಅನ್ನು ಹಾಕಲಾಗಿದೆ. ಈ ಕೇಬಲ್ ಮೂಲಕ ಇಲ್ಲಿರುವ ರಿಲಯನ್ಸ್, ಜಿಯೋ, ಏರ್ಟೆಲ್ ಅಂತಹ ಕಂಪನಿಗಳು ಎಲ್ಲಾ ಊರುಗಳಲ್ಲಿ ಟವರ್ ಹಾಕಿ ಇಂಟರ್ನೆಟ್ ಅನ್ನು ಮುಂಬೈ, ಕೊಚ್ಚಿನ್, ತ್ರಿವೇಂದ್ರಂ ಹಾಗೂ ಪಾಂಡಿಚೇರಿಗಳಿಂದ ಭೂಮಿಯ ಮೂಲಕ ಕೇಬಲ್ಗಳನ್ನು ಎಳೆದು ಟವರ್ಗಳಿಗೆ ಜೋಡಿಸುತ್ತದೆ. ಇದರಿಂದ ಆ ಟವರ್ ಹೊಂದಿರುವ ಊರಿನ ಜನರಿಗೆ ಇಂಟರ್ನೆಟ್ ಸೌಲಭ್ಯ ಸಿಗುತ್ತದೆ. ಆದರೆ ಕೆಲವೊಮ್ಮೆ ಇಂಟರ್ನೆಟ್ ವೇಗ ಕಡಿಮೆ ಆಗುತ್ತದೆ. ಇದಕ್ಕೆ ಕಾರಣ ಅಕಸ್ಮಾತ್ ಸಮುದ್ರದಲ್ಲಿ ಏನಾದರೂ ಆಪ್ಟಿಕ್ ಫೈಬರ್ಗಳನ್ನು ದೊಡ್ಡ ದೊಡ್ಡ ಶಾರ್ಕ್ ಮೀನುಗಳು ಕಡಿದು ಹಾಕಿದಾಗ ತತ್ಕ್ಷಣ ಬೇರೆ ನಗರದಿಂದ ಇಂಟರ್ನೆಟ್ ಸೌಲಭ್ಯವನ್ನು ಸರಬರಾಜು ಮಾಡಲಾಗುವುದು. ಆಗ ಹೆಚ್ಚು ಜನರು ಒಂದೇ ಬಾರಿ ಇಂಟರ್ನೆಟ್ ಬಳಸುವುದರಿಂದ ಟ್ರಾಫಿಕ್ ಹೆಚ್ಚಾಗಿ ಇಂಟರ್ನೆಟ್ ವೇಗ ಕಡಿಮೆಯಾಗುತ್ತದೆ. ಉದಾಹರಣೆಗೆ ಬೆಂಗಳೂರಿನಲ್ಲಿರುವ ನಮಗೆ ಕೇರಳದ ಕೊಚ್ಚಿನ್ ನಗರದಿಂದ ಇಂಟರ್ನೆಟ್ ಸೌಲಭ್ಯ ಸಿಗುತ್ತಿರುತ್ತದೆ. ಆದರೆ ಆಪ್ಟಿಕ್ ಫೈಬರ್ ಹರಿದು ಹೋದಾಗ ಮುಂಬೈ ನಗರದ ಮೇಲೆ ಅವಲಂಬಿತವಾಗಬೇಕಾಗುವುದು. ಆದರೆ ಈ ಪರಿಸ್ಥಿತಿಯು ಪ್ರತಿ ಬಾರಿಯೂ ಆಗುವುದಿಲ್ಲ. ಇನ್ನು ನೀವು ಇಂಟರ್ನೆಟ್ ಬಳಸುವಾಗ ಉದಾಹರಣೆಗೆ ವಿಸ್ಮಯ ಸಂಗತಿಗಳು .com ಎಂದು ಹುಡುಕಿದಾಗ ಕೇವಲ ನಮ್ಮ ದೇಶದಲ್ಲಿರುವ ಸರ್ವರ್ ಮೂಲಕ ಹುಡುಕಾಟ ಮಾಡುತ್ತದೆ. ಅಕಸ್ಮಾತ್ ನೀವು google.com ಎಂದು ಹುಡುಕಿದಾಗ ನೀವು ಹುಡುಕಿದ ಸ್ಥಳದಿಂದ ಮೊದಲು ಮುಂಬೈ ನಗರದಲ್ಲಿರುವ ಪ್ರಮುಖ ಆಪ್ಟಿಕಲ್ ಫೈಬರ್ ಕೇಂದ್ರಕ್ಕೆ ಹೋಗುತ್ತದೆ. ನಂತರ ಅಲ್ಲಿಂದ ಅನೇಕ ದೇಶಗಳ ಮೂಲಕ ಅಮೆರಿಕಕ್ಕೆ ತಲುಪುವುದು. ಇದಕ್ಕೆ ಕಾರಣ google.com ಎನ್ನುವ ಹೆಸರು
ಅಮೆರಿಕದ ಕ್ಯಾಲಿಫೋರ್ನಿಯಾ ನಗರದಲ್ಲಿ ರಿಜಿಸ್ಟರ್ ಆಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದ ಒಂದು ಕುತೂಹಲಕಾರಿ ಸಂಗತಿಯನ್ನು ತಿಳಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಂಗತಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.